ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಇರಬೇಕು ಅಂತ ಯು ಟಿ ಖಾದರ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಜನರಲ್ಲಿ. ಈ ಬಸವಣ್ಣನವರಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡೋದು ಅಥವಾ ಮುಸ್ಲಿಮರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದು, ಬೇರೆ ಬೇರೆ ತರಹದ ಸನ್ನಿವೇಶಗಳು ಸೃಷ್ಟಿಯಾಯಿತು ಅಂತ ಅಂದರೆ ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟನ್ನು ತೋರಿಸಬೇಕು ಅನ್ನುವಂತಹ ಕರೆ ಕೊಟ್ಟಿದ್ದಾರೆ. ಬನ್ನಿ ಹಾಕಾದ್ರೆ ಏನು ಹೇಳ್ತಾರೆ ಯು ಟಿ ಖಾದರ್ ಕೇಳೋಣ. ಹಿಂದೆ ಶಿಕ್ಷಕರಿಗಾದಂಥ ಅವಮಾನ ಇರಲಿ ಯಾರಿಗೆ ಆಗಲಿಲ್ಲ, ಆದರೆ ಅವರೆಲ್ಲ ನೋಡಿ ಅವರೆಲ್ಲ ಸಂದೇಶಕ್ಕೆ ನನಗೆ ಯಾರು ಅವಮಾನ ಮಾಡಿದ್ದಾರೆ, ನನಗೆ ಯಾರು ತೊಂದರೆ ಕೊಟ್ಟಿದ್ದಾರೆ ಅವರೆಲ್ಲ ಶ್ರಮಿಸುವಂಥ ಮಹಾನ್ ಆದ ಕಾರಣದಲ್ಲಿ ಜಗತ್ತವನ್ನು ಆಧರಿಸುವಂತೆ ಮಾಡ್ತದೆ. ಅಲ್ಲಾಹು ತಾಲಾನಿಗೆ ದೇವರಿಗೆ ನಮ್ಮನ್ನು ಶ್ರಮಿಸ್ತಾರೆ ಮತ್ತು ನಾವು ಯಾಕೆ ಈ ಪದವನ್ನು ಶ್ರಮಿಸಿದ್ದೀವಿ ಆಗುವುದಿಲ್ಲ ಅರ್ಥ ವಿಚಾರಕ್ಕೆ ಆಗಲಿಲ್ಲ. ಆದ ಕಾರಣ ಒಬ್ಬರನ್ನು ಶ್ರಮಿಸುವಂಥ ಅರ್ಥ ಮಾಡಿರುವ ವಿಚಾರ ಸಾಧನೆ ಮಾಡಿ ಯಾರಾದ್ರೂ ನಿಮಗೆ ಬೈದಾಗ ಅವನಿಗೆ ನಿಂದೆ ಬೈಲಿಕ್ಕೆ ಕಷ್ಟ ಇಲ್ಲ. ಸಣ್ಣ ಮೊಬೈಲ್ ಕೊಡಿಂದ ಬೈಬೋದು, ನಿಂದು ಉತ್ತರ ಕೊಡ್ಬೋದು, ನನಗೆ ದೊಡ್ಡ ನಮ್ಮ ಇಷ್ಟು ಕಲಿಬೇಕು, ದೊಡ್ಡ ಜನ ಬೇಕು, ಇಷ್ಟು ಊಟ ಮಾಡು, ಏನು ಅಗತ್ಯ ಇಲ್ಲ, ನೀವು ಸಣ್ಣ ಮಗುವಿಗೆ ಬೈಲಿ, ಮಗುವಿನ ಹಿಂದೆ ಬೈತದೆ. ಅದು ಯಾರ್ದು ಬೈದಾಗ ತೆಗೆದಿಕೊಂಡು ಅವನ ಬೆಣ್ಣು ತಟ್ಟಿ ಅಲ್ಲ ಅವ್ರು ದೇವರ ಏನಾದ್ರೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ಮುಂದೆ ಹೋಗ್ತೀನಲ್ಲ, ಅದು ನಿಮ್ಮ ನಿಜವಾದ ವ್ಯಕ್ತಿತ್ವ ಆ ವ್ಯಕ್ತಿತ್ವ ಅವರು ಅದು ಮಾತ್ರ ನಿಮ್ಮ ಮನಸ್ಸಿಗೆ ದೊಡ್ಡ ಸ್ಥಾನಕ್ಕೆ ಇಟ್ಟುಕೊಂಡು ಹೋಗುವ ವಿಚಾರದಿಂದ ಮಾಡುವ ಅವಕಾಶ ಮಾನವೀಯತೆ ಗುಣ ಇದನ್ನೆಲ್ಲ ಕೂಡ ಬೇಯಿಸಿಕೊಂಡು ಒಂದು ವ್ಯಕ್ತಿತ್ವ ಸಣ್ಣ ಯೋಜನಾ ವ್ಯಕ್ತಿತ್ವ ಆಗ್ಬೇಕೆಂದು ನಿಮಗೆ ನಾನು ಚಿಂತಿಸುವ ಇವತ್ತು ಕೋಶ ನಮ್ಮನ್ನು ಇವತ್ತು ಅತ್ಯಂತ ಪ್ರೀತಿ ಪ್ರಪಂಚಿದ್ದಾರೆ. ಒಂದು ನನ್ನ ನಿಧನಾಗಿದ್ದಾರೆ, ಎರಡು ನನ್ನ ಶಾಸಕರಾಗಿದ್ದೆ ಮಂದೇ ಆಗಿದೆ, ಇದೀಗ ರಾಜ್ಯದ ಸಭಾಧ್ಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ, ಅದಕ್ಕಾಗಿ ಕಂಡಿದ್ದಾರೆ. ಅದಕ್ಕಿಂತ ಜಾಸ್ತಿ ನನ್ನ ನ್ಯಾಯಕ್ಕೆ ಬಸವರಾಜ್ ಬಾಡಿಕೊಂಡು ವಿಶ್ವಂದ ಪಾಟೀಲ ಕೊಟ್ಟು ಹೇಳಿದ್ರು ನಾನು ಕೂಡ ಕಾರ್ಯಕ್ರಮ ಬರಲೇಬೇಕು. ಅದು ನನಗೆ ನನ್ನ ಚಾಮರಾಜನಗರದಲ್ಲಿ ಕಾರಣ ಅಲ್ಲಿ ಹೋಗದೆ ಗೊತ್ತಿಲ್ಲ, ನಿಮ್ಮನ್ನು ಅಲ್ಲಿ ಹೋಗಲೇಬೇಕು ಅಂತ ಹೇಳಿಕೊಂಡು ಕೋಶ ಅತ್ಯಂತ ಪ್ರೀತಿಯಿಂದ ಅವರು ಕೋಶ ಆಹ್ವಾನಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ ಬರೀ ಸಭಾಧ್ಯಕ್ಷನಾಗಿ ನನಗೆ ಮುಂದೆ ನಿಲ್ಲುವಂಥದ್ದಲ್ಲ, 30-35 ವರ್ಷಗಳಿಂದ ನಿಮ್ಮಾಗೆ ನಾನು ಕೂಡ ಕಡೆ ಸೀಟಲ್ಲಿ ಕೂತ್ಕೊಂಡು ಬೇರೆಯವರು ಮಾಡಿಸಲು ಕೇಳ್ತೇನೆ. 30-35 ವರ್ಷಗಳಿಂದ ನಿಮ್ಮಾಗೆ ಆ ಕಡೆ ಸೀಟಲ್ಲಿ ಕೂತ್ಕೊಂಡ ಯುವತಿಗಾದ ಇವತ್ತು ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳುವುದಾದರೆ ಅದು ಯುವತಿಗಾದ ಮಾತ್ರ ಅಲ್ಲಾಹು ತಾಲಾ ದೇವರು ಎಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನೀವು ಕೂಡ ಅತ್ಯಂತ ಹೋಗಬೇಕು